ಬಾಯ್. ಮಾವ ಮಾವ, ಏನು ಅಂದ್ರೆ ಅಭಿ? ಏನು ಅಂದ್ರೆ ಅಭಿ? ಡ್ಯಾಡಿ, 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 ಜ್ವರ ಬಿತ್ತ. ಅಯ್ಯೋ ಅಯ್ಯೋ, ರಕ್ತ ಬರ್ತಾ ಇದೆ. ಏನಂದ್ರೆ ಇಲ್ಲಿ ಹತ್ತಿರದಲ್ಲಿ ಹಾಸ್ಪಿಟಲ್ ಇದೆ, ಕರ್ಕೊಂಡು ಹೋಗೋಣ ಬನ್ನಿ. ರೆಡಿ ಸರ್, ಬಸವ ಫೋನ್ ಮಾಡ್ತಿದ್ದಾನೆ ಸರ್. ಹಲೋ ಬಸವ, ಕೆಲಸ ಮುಗೀತ? ಕೆಲಸ ಮುಗೀತಣ. ಅಭಿ ನಮ್ಮನ್ನ ಚೆನ್ನಾಗಿ ಹೊಡೆದ, ಓಡ್ ಬಂದು ಪ್ರಾಣ ಉಳಿಸ್ಕೊಂಡ್ವಿ. ನಿಮ್ಮನ್ನು ಹೊಡೆದ? ನಾವು ಹೋಗ್ತಿದೀವಣ್ಣ, ನೀವು ಬೇಗ ಹೊರಟೋಗಿ. ಈಗಾಗ್ಲೇ ಅಭಿಗ್ ಡೌಟ್ ಬಂದಿರುತ್ತೆ, ಸಿಕ್ಕಿದ್ರೆ ನಿಮ್ಮನ್ನು ಸಾಯ ತರ ಹೊಡಿತಾನ. ಏಯ್ ನಡೀರೋ ಪಿಎ, ಅರ್ಜೆಂಟ್ ಆಗಿ ಡ್ರೈವರ್ಗೆ ಫೋನ್ ಮಾಡು. ಕೆಲಸ ಆಯ್ತಾ ಸರ್? ಬೇಗ ಬರಕ್ ಹೇಳು. ಆ ಯಜಮಾನ್ರ ಕೈ ಕಾಲು ಬಾಯಿ ಕೆಲಸ ಮಾಡದ ಹಾಗೆ ಮಾಡಿದಾರ? ಇಲ್ಲಿ ಎಕ್ಸಲೇಟರ್ ಒತ್ತಿದ್ರೆ ಬೆಂಗಳೂರಲ್ಲಿ ನಿಲ್ಬೇಕು ಅಂತ ಹೇಳು. ಅಲ್ಲ, ಏನಾಯ್ತು ಸರ್? ಓಡ್ ಹೋಗಿ ಪ್ರಾಣ ಉಳಿಸ್ಕೋಬೇಕು, ಹುಚ್ಚ ನನ್ನ ಮಗನೇ, ನಡೆಯೋ. ಯಾರ್ರೀ ಮಾವನ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು? ಆ MLA ಮಾಡಿಸಿರೋದು ಸೋರೆ. ಹೋಗಿ ಅವನ್ ಕಾಲು ಕೈ ಮುರಿಯೋದನ್ ಬಿಟ್ಟು ಇನ್ನೂ ಇಲ್ಲೇನ್ ಮಾಡ್ತಿದ್ದೀರಾ ರೀ? ಅವನ್ ಹಿಂದೆ ಅಧಿಕಾರ ಇದೆ ಅಂತ ಸುಮ್ನೆ ಇದ್ದೀರಾ? ಅಲ್ಲ, ಇದ್ರ ಹಿಂದೆ ಇದ್ದಿದ್ದು ನನ್ನ ತಮ್ಮ ಮತ್ತೆ ಅವನ ಹೆಂಡತಿ. ಏನಂದ್ರೆ, ಏನ್ ಹೇಳ್ತಾ ಇದ್ರಿ ನೀವು? ನಿಮ್ ಮೇಲೆ ದಾಳಿ ಮಾಡಿಸಿದ್ದು ಅಖಿಲ್ ಹರಿಕಾನಾ? ಹೌದು ಜಯಂತಿ, ನಾನು ಆ ಹೊಲನ ಮಾರಲ್ಲ ಅಂದಿದ್ದಕ್ಕೆ ನನ್ನ ಮೇಲೆ ದಾಳಿ ಮಾಡಿಸಿದ್ರು. ಈ ವಿಷಯ ಮಾವನ್ಗೇನಾದ್ರೂ ಗೊತ್ತಾದ್ರೆ ಅವ್ರು ಏನಾಗ್ತಾರೆ ರೀ? ಅದಕ್ಕೆ ಮೌನವಾಗಿದ್ದೀನಿ ಹೊಸವರೆ. ಅದೇ ಏನಾದ್ರೂ ಹೊರಗಿನವರು ನಮ್ಮ ಡ್ಯಾಡಿ ಮೇಲೆ ಈ ರೀತಿ ದಾಳಿ ಮಾಡಿದ್ರೆ ಇಷ್ಟೊತ್ತಿಗಾಗಲೇ ಅವ್ರನ್ನ ಕೊಂದು ನಾಯಿ ನರಿಗಳಿಗೆ ಹಾಕ್ತಾ ಇದ್ದೆ. ನನಗೆ ಗೊತ್ತಾಗಬಾರ್ದು ಅಂತ ಅಭಿ ಅನ್ಕೊಂತಿದ್ದಾನೆ. ಗೊತ್ತಾದ್ರೆ ನನಗೇನಾಗ್ಬಿಡ್ತು ಅಂತ ಅಭಿಗೆ ಭಯ. ಡ್ಯಾಡಿ ಈ ಊರಲ್ಲಿ ಮಾತ್ರ ಪ್ರಶಾಂತವಾಗಿರ್ತಾರೆ, ಇಲ್ಲೂ ಅವ್ರಿಗೆ ನೆಮ್ಮದಿ ಇಲ್ದಿರಂಗ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಹೊಸವ್ರೆ. ಅಖಿಲ್ ಹರಿಕಾ ಇಂತ ಕೆಲಸ ಮಾಡಿದಾರ, ನಿಮ್ ಮೇಲೆ ದಾಳಿ ಮಾಡಿಸಿದಾರ, ಈಗ್ಲೇ ಅವ್ರಿಗೊಂದ್ ಗತಿ ಕಾಣಿಸ್ತೀನಿ. ಕುದುಕಿ ಹಿಡಿದು ಮನೆಯಿಂದ ಆಚೆ ದಬ್ತೀನಿ ಅವ್ರನ್ನ. ನಿಂತ್ಕೋ ಜಯಂತಿ, ಅಭಿಗೆ ಕೋಪ ಇಲ್ಲ ಅಂತಾನ? ಕೈ ಕಟ್ಕೊಂಡು ಸುಮ್ನೆ ಇದ್ದಾನೆ. ಅಖಿಲ್ ಹರಿಕಾನ ದಂಡಿಸಿದ್ರೆ ಅಪ್ಪ ಅಮ್ಮನಿಗೆ ನೋವಾಗುತ್ತೆ ರೀ, ಅವ್ರಿಗೆ ನೋವು ಕೊಡೋದು ನನಗಿಷ್ಟ ಇಲ್ಲ. ನಾನೇನು ನೊಂದ್ಕೊಳ್ಳೋದಿಲ್ಲ ರೀ, ಇಷ್ಟು ದಿನ ಸಹಿಸ್ಕೊಂಡಿದ್ದೆ, ಇನ್ನು ನನ್ನ ಕೈಲಿ ಆಗೋದಿಲ್ಲ. ಅವರು ನಿಮ್ಮ ಮೇಲೆ ದಾಳಿ ಮಾಡೋ ಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ಅವನು ನನ್ನ ಮಗನೂ ಅಲ್ಲ, ಹರಿಕಾ ನನ್ನ ಸೊಸೆನೂ ಅಲ್ಲ. ಈ ಮಾತನ್ನ ನಾನು ನಿನ್ಗೆ ಯಾವತ್ತೋ ಹೇಳಿದ್ದೆ, ನೀನೇ ಕೇಳಲಿಲ್ಲ, ತಾಯಿ ಪ್ರೀತಿಯಿಂದ ಬಿಟ್ಕೊಡೋಕಾಗ್ಲಿಲ್ಲ. ನಿಜಾನೇ ರೀ, ಮಕ್ಕಳು ಎಷ್ಟೇ ಕೆಟ್ಟೋರಾದ್ರೂ ತಾಯಿ ಅವರನ್ನ ಪ್ರೀತಿಸ್ತಾನೆ ಇರ್ತಾಳೆ, ಅವರ ತಪ್ಪನ್ನ ವಹಿಸ್ಕೊಂಡು ಬರ್ತಾನೆ ಇರ್ತಾಳೆ. ಅಲ್ಲಿ ಏನ್ ಹೇಳ್ತಿದ್ದಾರೆ ಇವರು? ನಿಂಗಿನ್ನೂ ಅರ್ಥ ಆಗ್ಲಿಲ್ವಾ? ಹೊಸತ್ಗೆ ನಿನ್ ಪ್ಲಾನ್ ನಿನ್ಗೆ ತಿರುಗಿಸ್ತಾ ಇದಾರೆ. ಹೌದೌದು, ನನ್ಗೂ ಈಗ್ಲೇ ನೆನ್ಪಾಯ್ತು. ಮನೇಲಿ ಯಾರಿಗೇನಾದ್ರೂ ಆದ್ರೆ ಹಾರಿಕಾಗೆ ಖಂಡಿತ ಹಸುವಾಗಲ್ಲ. ಹೊರಗಿತ್ತಿರಿಬ್ರು ಒಂದಾಗ್ಬಿಟ್ಟಿದ್ದಾರೆ, ಇವಳು ಕತೆ ಮುಗ್ದಂಗೆ.
ಡ್ಯಾಡಿಗೆ ಏನು ಆಗಲ್ಲ ಅಖಿಲ್, ನೀವು ಬಂದು ಊಟ ಮಾಡಿ. ನೀವು ಒಳ್ಳೆ, ನೀವ್ ಹಾಗೆ ಬಲವಂತ ಮಾಡಬೇಡಿ, ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ನಿನ್ ತಲೆ ಬೇಜಾರಾಗುತ್ತೆ, ಹಸಿವಿಲ್ಲ ಅಂತ ಸುಮ್ನೆ ಕಮಿಟ್ ಆಗ್ಬಿಟ್ಟೆ. ಹೌದಬಿ, ನಿರಾಹಾರ ದೀಕ್ಷೆ ಅಂದ್ರೆ ಅದೊಂಥರ ತಪಸ್ಸಿದ್ದ ಹಾಗೆ, ಅದನ್ನ ನಾವು ತಪ್ಪಿನೂ ಭಂಗ ಮಾಡಬಾರ್ದು. ಇದೇನ್ ಪಾವನಿ, ಪಾಪ ಊಟ ಮಾಡ್ದೆ ಅವ್ರು ಎಷ್ಟ್ ದಿನ ಅಂತ ಹೀಗೆ ಇರ್ತಾರೆ? ಎರಡ್ ದಿನ ಅಂತ ಹೇಳಿದ್ರಲ್ಲ ಭಾವ. ಅಷ್ಟ್ರಲ್ಲಿ ಮಾವ ಹುಷಾರಾಗ್ದೆ ಹೋದ್ರೆ ಇನ್ನು ಎರಡು ದಿನ ಉಪವಾಸ ಇರ್ತಾರೆ. ಅಯ್ಯೋ 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 ಅಯ್ಯೋ, ಇವಳನ್ನ ಹಸ್ಕೊಂಡೆ ಸಾಯೋ ಹಾಗೆ ಮಾಡ್ತಿರೇನೆ. ಸರಿ, ನಿಮ್ ಇಷ್ಟ. ಒಳ್ಳೆ ಅಡಿಗೆ ವಾಸನೆ ಬರ್ತಾ ಇದೆ ಅಣ್ಣ, ಅದಕ್ಕೆ ನಾ ಊಟ ಮಾಡೋಣ ಬನ್ನಿ. ಹೊಸರೆ, ನನಗಂತೂ ಹಸು ತಡೆಯಕಾಗ್ತಾ ಇಲ್ಲ. ಅಕ್ಕ, ಸೊಸೆ ಅಂದ್ರೆ ನಮ್ಮ ಹಾರಿಕಾ ತರ ಇರ್ಬೇಕು ಅಲ್ವಾ ಅಕ್ಕ? ಮಾವನಿಗೋಸ್ಕರ ಉಪವಾಸ ಇರ್ಬೇಕು ಅಂತ ನಮಗೂ ತಿಳಿಲಿಲ್ಲ. ಹಾರಿಕಾ ಗ್ರೇಟ್ ಅಲ್ವಾ? ಹೌದು ವಸು, ನಮ್ಗಿಂತ ಚಿಕ್ಕವಳಾದ್ರೂ ದೊಡ್ಡ ಮನಸ್ಸಿಂದ ಯೋಚನೆ ಮಾಡಿದಾಳೆ. ಹ್ಯಾಟ್ಸ್ ಆಫ್ ಹಾರಿಕಾ. ಅಯ್ಯೋ ಅಕ್ಕ, ಅಖಿಲ್ ಹಾರಿಕಾ ತ್ಯಾಗ ನೋಡ್ಕೊಂಡು ನಾವು ಚಿಕ್ಕಮ್ಮನ ವಿಷಯನೇ ಮರ್ತೋಗಿದ್ವಿ. ಪಾಪ, ಈ ವಯಸ್ಸಲ್ಲೂ ಕೂಡ ಚಿಕ್ಕಮ್ಮ ಅವ್ರ ಅಣ್ಣನಿಗೋಸ್ಕರ ಉಪವಾಸ ಇರ್ತಾರಂತೆ. ನನ್ನ ಕಮಿಟ್ ಮಾಡ್ತಿದ್ದೀರಲ್ಲ ಇಬ್ರು ಸೇರ್ಕೊಂಡು. ಎಷ್ಟೇ ಆದ್ರೂ ಚಿಕ್ಕಮ್ಮ ಮಾವನವರ ಒಬ್ಳೇ ಒಬ್ಳು ತಂಗಿ, ಅಷ್ಟು ಮಾತ್ರ ಪ್ರೀತಿ ಇರಲ್ವಾ ಹೇಳು ವಸು? ನಮ್ಮ ಅಣ್ಣನ ಮೇಲೆ ನನಗೆ ಪ್ರೀತಿ ಇದೆಯೇ, ಹಾಗೆ ನನ್ನ ಹೊಟ್ಟೆಗೆ ಹಸುವು ಇದೆ. ಪ್ರೀತಿ ಪ್ರೀತಿನೇ, ಹಸುವೆ ಹಸುವೆ. ಅದೇಕ್ ಸಾಧ್ಯ ಆಗುತ್ತೆ ಚಿಕ್ಕಮ್ಮ, ಪ್ರೀತಿಗೋಸ್ಕರ ಹಸುವನ್ನ ಪಕ್ಕಕ್ಕಿಡಿ. ನಾವದನ್ ಹೇಳ್ಬೇಕ ವಸು? ಚಿಕ್ಕಮ್ಮನ್ಗಷ್ಟು ಗೊತ್ತಿಲ್ವಾ? ನಡಿ, ತುಂಬಾ ಹಸುವಾಗ್ತಿದೆ, ಹೊಟ್ಟೆ ತುಂಬಾ ತಿನ್ಬೇಕು. ಸರಿ ಸರಿ, ನಡಿ ಅಕ್ಕ. ಅಯ್ಯೋ, ಕೆಲ್ಸಕ್ ಬರ್ತಾಳೆ, ಎಂತ ಕೆಲ್ಸ ಮಾಡ್ಬಿಟ್ಟಿ. ಆಗ್ಲೇ ಕೇಳಿದ್ದೆ ತಾನೆ ಪ್ಲಾನ್ ಏನು ಅಂತ ಹೇಳು ಅಂತ, ನಿನ್ನಿಂದ ಹಸ್ಕೊಂಡು ಸಾಯ್ತಾ ಇದ್ದೀನಲ್ಲೇ. ಹೀಗಾಗತ್ತೆ ಅಂತ ನನಗೇನ್ ಗೊತ್ತು ಆಂಟಿ. ನೀನೇನ್ ಪ್ಲಾನ್ ಮಾಡಿದ್ರು ಹೀಗೆ ರಿವರ್ಸ್ ಆಗತ್ತೆ ಹರಿಕಾ. ಸಾರಿ ಅಖಿಲ್, ಇವಾಗ ಏನ್ ಮಾಡುದು? ಮಾಡಕ್ ಏನಿದ್ಯೇ, ಹಸುವೆಯಿಂದ ನಿದ್ದೆ ಬರಲ್ಲ, ರಾತ್ರಿ ಎಲ್ಲ ಭಜನೆ ಮಾಡ್ಕೊಂಡಿರ್ಬೇಕು. ನನ್ ಕೈಲ್ ಆಗಲ್ಲ ಆಂಟಿ, ಏನಾದ್ರೂ ಮಾಡು ಅಖಿಲ್, ನಾನು ಹಸ್ಕೊಂಡಿರಕ್ ಆಗಲ್ಲ. ನಾನೇನ್ ಮಾಡ್ಲಿ, ನೀನೇ ಫಾಸ್ಟಿಂಗ್ ಅಂತ ಕಮಿಟ್ ಆಗಿದ್ದು, ಅವರು ನಿನ್ ಪ್ಲಾನ್ ನಿನಗೆ ವಾಪಸ್ ಕೊಟ್ರು. ಅವಸು ಪಾವನಿಗೆ ನಿಜವಾಗ್ಲೂ ಹಸು ಇಲ್ದೆ ಇದ್ರು ಬೇಕು ಅಂತ ಇರೋದೆಲ್ಲ ಖಾಲಿ ಮಾಡೋ ಹಾಗಿದೆ. ನಮಗೊಂದ್ ತುತ್ತು ಮಿಕ್ಸ್ ಇರಲ್ಲ ನೋಡ್ತಾ ಇರೋ. ಪ್ಲೀಸ್ ಆಂಟಿ, ಹಾಗನ್ಬೇಡ, ಏನೋ ಒಂದ್ ಮಾಡು. ಎಲ್ರೂ ಮಲ್ಕೊಂಡ್ ಮೇಲೆ ನಿನ್ ಸೀಕ್ರೆಟ್ ಆಗಿ ಕಿಚನ್ ಹೋಗಿ ಊಟ ತಗೊಂಡ. ನನ್ನ ಕಳ್ತನ ಮಾಡೋ ಅಂತಿದ್ಯಾ? ಆಧಾರನೂ ಕಿತ್ಕೊಂಡು ಆಹಾರನೂ ಕಿತ್ಕೊಂಡು ನಾನೇನಾಗ್ಬೇಕೆ? ನನಗೇನ್ ಬೆಲೆ ಇಲ್ವಾ? ನೀನು ಬೆಲೆ ಬಗ್ಗೆ ಮಾತಾಡ್ತಿದ್ಯಾ? ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು. ಪ್ಲೀಸ್ ಅಖಿಲ್, ಡೂ ಸಮಥಿಂಗ್ ಪ್ಲೀಸ್, ಐ ಆಮ್ ಹಂಗ್ರಿ. ನಂಗೆ ಥಿಂಕ್ ಮಾಡಕ್ ಬಿಡು. ಇದೇನಣ್ಣ ಈಗ ತಾನೇ ಹೇಳ್ದೆ 7 ಎಕರೆ ಪೂರ್ತಿ ಅಖಿಲ್ಗೆ ಕೊಡ್ತೀನಿ ಅಂತ? ನಾನ್ ಮಾತು ತಪ್ತಾ ಇಲ್ಲ ಸುಮಂಗ್ಲಿ, ಪೂರ್ತಿ ಹೊಲ ಅಖಿಲ್ಗೆ. ಮತ್ತೆ 3.5 ಎಕರೆ ಇವರು ಕೊಡ್ತೀನಿ ಅಂತಿದ್ದೀರಲ್ಲ ಮಾವ. ಡ್ಯಾಡಿ, ನನಗೆ 1 ಇಂಚು ಜಾಗನು ಬೇಡ, ಎಲ್ಲ ಅಖಿಲ್ಗೆ ಕೊಟ್ಬಿಡಿ. ಎಲ್ಲ ಅಖಿಲ್ಗೆ ಅಭಿ, ನೀವೇನ್ ಹೇಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲಪ್ಪ. 7 ಎಕರೆನು ನಂಗೆ ಅಂತಿದೀರ, ಮತ್ತೆ ಅಭಿಯಣ್ಣಂಗೆ 3.5 ಎಕರೆ ಅಂತಿದೀರ. ಅರ್ಥ ಆಗೋ ಹಾಗೆ ಹೇಳ್ತೀನಿ. ಮನೆ ನೆಲೆ ಕೊಟ್ಟಿದೆ, ಹೊಲ ಅನ್ನ ಕೊಟ್ಟಿದೆ ಅನ್ನಲ್ಲ, ಆ ಕೆಲ್ಸ ಅಭಿನೂ ಮಾಡಿದಾನೆ.
ಮನಃಶಾಂತಿ ಇಲ್ದಿರೋ ನನಗೆ ಶಾಂತಿ ಕೊಟ್ಟಿದ್ದಾನೆ. ಹಾಗಿರುವಾಗ ಅಭಿ ಕೈಯಲ್ಲಿ ಮನೆ ಹೊಲ ಇದ್ರೆ ಅವು ಹಾಳಾಗದೆ ಹಾಗೆ ಇರುತ್ತೆ. ನಿಮ್ ತರ ಅದನ್ನ ಮಾರಲ್ಲ, ತಂದೆ ತಾಯಿ ಹಾಗೆ ನೋಡ್ಕೋತಾನೆ. ಹೇಳೋದೇನಿದ್ರು ನೇರವಾಗಿ ಹೇಳಿ ಮಾವ, ಯಾಕೆ ಈ ತರ ಸುತ್ತಿ ಬಳಸೋದು? ಮನೆ ಹೇಗಿದ್ರು ಭಾಸ್ಕರ್ ಬೇಡ ಅಂತಿರೋದಿಕ್ಕೆ ಇದರಲ್ಲಿ ಅಭಿ ಜೊತೆ ಭಾಸ್ಕರ್ಗೆ ಪಂದ್ಯ ಇಲ್ಲ. ಅಖಿಲ್ ಹೊಲ ಬೇಕು ಅಂತಿರೋದಿಕ್ಕೆ ಆ ಹೊಲ ಅಖಿಲ್ ಸ್ವಂತ ಆಗ್ಬೇಕಂದ್ರೆ ಅಭಿ ಜೊತೆ ಪಂದ್ಯ ಗೆಲ್ಬೇಕು. ಅಂದ್ರೆ ಏನ್ ಮಾಡ್ಬೇಕಪ್ಪ? ಅಭಿಗಿಂತ ನೀನ್ ಜಾಸ್ತಿ ಧಾನ್ಯ ಬೆಳೆದೆ ಅಂದ್ರೆ ಆ ಹೊಲ ಎಲ್ಲ ನಿನ್ಗೆ. ವ್ಯವಸಾಯ ಅಂದ್ರೆ ಫ್ಯಾಷನ್ ಶೋ ಅನ್ಕೊಂಡಿದ್ಯಾ? ಫ್ಯಾಷನ್ ಶೋಗಿಂತ ವ್ಯವಸಾಯ ಕಷ್ಟ ಏನಲ್ಲ ಅಖಿಲ್, ಅವನಿಗಿಂತ ಎರಡು ಮೂಟೆ ಜಾಸ್ತಿನೇ ಬೆಳೆಯೋಣ. ಇವಳಿಗೆ ತಲೆ ಕೆಟ್ಟಿದೆ, ಹೊಲ ಸಿಗುತ್ತೆ ಅನ್ನೋ ದುರಾಸೆಯಲ್ಲಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾಳೆ. ನಾವು ಒಪ್ಕೊಂಡಿದೀವಿ ಮಾವ. ನಮಗ್ ಕೊಟ್ಟಿರೋ 3.5 ಎಕರೆಯಲ್ಲಿ ನಾವ್ ವ್ಯವಸಾಯ ಮಾಡ್ತೀವಿ. ಅವ್ರಿಗಿಂತ ಜಾಸ್ತಿ ಬೆಳೆ ಬೆಳೆದು ಪೂರ್ತಿ ಹೊಲನ ನಮ್ ಸ್ವಂತ ಮಾಡ್ಕೋತೀವಿ. ಹಾಗಂತ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ. ಸೈನ್ ಮಾಡು ಅಖಿಲ್. ಅದಲ್ಲ, ಇದೆಲ್ಲ ಯಾಕೆ ಡ್ಯಾಡಿ? ಅಖಿಲ್ ಕಷ್ಟ ಪಡೋಣಲ್ಲ. ನನ್ ಮಾತನ್ನ ತೆಗೆದಾಕ್ಬೇಡ ಅಭಿ, ನನ್ಗೋಸ್ಕರ ಒಪ್ಕೋ. ಅದಲ್ಲ ಮಾವ, ಎಕ್ಸ್ಕ್ಯೂಸ್ ಮೀ, ನಮ್ ಮೇಲೆ ಯಾರು ಕರುಣೆ ತೋರಿಸಬೇಕಾಗಿಲ್ಲ, ನಮ್ಗೂ ಕಷ್ಟ ಪಡಕ್ ಬರುತ್ತೆ. ನೀನ್ ಸೈನ್ ಮಾಡು ಅಖಿಲ್, ನಾವೇನಂತ ಪ್ರೂವ್ ಮಾಡೋಣ. ಅದಲ್ಲ ಹರಿಕಾ, ನೀನ್ ಹೋಗಿ ಸೈನ್ ಮಾಡು, ಹೋಗು ಹೋಗು. ಈ ಡಾಕ್ಯುಮೆಂಟ್ಸ್ ಹುಷಾರಾಗಿಡಿ. ಆಯ್ತು ಸರ್, ನಾನು ಬರ್ತೀನಿ ಸರ್. ಒಳ್ಳೇದು. ಚೆನ್ನಾಗಿ ಹೇಳದೆ ಕಣಯ್ಯ ಅಖಿಲ್, ನಿನ್ ಬಾಯಿಗೆ ಟನ್ ಸಕ್ಕರೆ, 1 ಲೀಟರ್ ಹಾಲು ಸುರಿಬೇಕು. ಸುಮ್ಮನಿರಿ ಸರ್, ನೀವು ಏನು, ನಂಗೆ ವ್ಯವಸಾಯ ಮಾಡಕ್ ಬರಲ್ಲ. ಸುಮ್ನಿರದೆ ಹಾರಿಕ ಕಮಿಟ್ ಆದ್ಲು. ಅವಳು ಬುದ್ಧಿವಂತ ಕಣಯ್ಯ, ಒಳ್ಳೆ ಡಿಸಿಷನ್ ತಗೊಂಡಿದ್ದಾಳೆ. ಇನ್ 7 ಎಕರೆನು ನಮ್ದೇ. ಅದಷ್ಟು ಈಸಿ ಅಲ್ಲ ಸರ್, ಅಭಿಯಣ್ಣನ ಹತ್ರ ಪಂದ್ಯ ಕಟ್ಟಿ ಜಾಸ್ತಿ ಧಾನ್ಯ ಬೆಳೆಯೋದು ಅಸಾಧ್ಯ. ಅಭಿ ಹತ್ರ ಪಂದ್ಯ ಕಟ್ಟುವಂತ ಯಾರು ಹೇಳಿದ್ದು? ನಂಗೆ ನಮ್ಮ ಅಪ್ಪ ಕಟ್ಟಿರೋ ಪಂದ್ಯ ಅದೇ ಅಲ್ವಾ ಸರ್. ಆ ಪಂದ್ಯನ ಪಕ್ಕಕ್ಕಿಡಪ್ಪ, ನಿಮ್ ಭಾಸ್ಕರ್ ಅಣ್ಣನ ಮಧ್ಯ ಇಟ್ಕೊಂಡು ಅಭಿ ಹತ್ರ ಕಾಂಪ್ರಮೈಸ್ ಆಗು. ಪಂದ್ಯದಲ್ಲಿ ಗೆಲ್ಸುವಂತ ಅಭಿನ ಕೇಳ್ಕೋ, ಅವನು ಸೋತು ನಿಮ್ಮನ್ನೇ ಗೆಲ್ಲಿಸ್ತಾನೆ. ಅವನಿಗೆ ನನ್ ಮೇಲೆ ಕೋಪ ಸರ್, ನನ್ ಯಾಕೆ ಗೆಲ್ಲಿಸ್ತಾನೆ, ಅವನ್ ಯಾಕೆ ಸೋಲ್ತಾನೆ? ಹುಚ್ಚುಡ್ಗ, ಇಲ್ಲಿವರೆಗೂ ಅಭಿ ನಿಮ್ಗೋಸ್ಕರ ಸೋಲ್ತಾನೆ ಇದ್ದಾನೆ. ನೀವಂದ್ರೆ ಅವನಿಗೆ ಅಷ್ಟೊಂದು ಪ್ರೀತಿ. ನೀವು ಕೇಳಕ್ ಮುಂಚೆನೆ ಅವನ ಆಸ್ತಿನೆಲ್ಲ ನಿಮ್ಗೆ ಕೊಟ್ಟೋನು. ನೀನ್ ಬಾಯಿ ಬಿಟ್ಟು ಆ 7 ಎಕರೆನೂ ನನಗೇ ಬೇಕು ಅಣ್ಣ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾನ? ಅವನು ತ್ಯಾಗ ಮೂರ್ತಿ ಕಣಯ್ಯ ಅಂತೋನು. ನಿನಗೆ ಅಣ್ಣನಾಗಿ ಸಿಕ್ಕಿರೋದು ನೀನ್ ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ. ನೀನ್ ಕೇಳಿದ್ರೆ
ಅಭಿ ಬೇಕಾದ್ರೆ ತನ್ನ ಪ್ರಾಣನೇ ಕೊಡ್ತಾನೆ. ಅಷ್ಟು ದೊಡ್ಡ ಮನುಷ್ಯ ಕಣಯ್ಯ ನಿಮ್ಮ ಅಣ್ಣ. ಟ್ರೈ ಮಾಡ್ತೀನಿ ಸರ್. ಹಾ, ಟ್ರೈ ಮಾಡೋದಲ್ಲ, ಹೊಲನ ಪಡ್ಕೋಬೇಕು. ಆಲ್ರೆಡಿ ಪೈರು ನೆಟ್ಟಿದಿರಲ್ಲ, ಬೆಳೆ ಕೈಗೆ ಬರೋದಕ್ಕಿನ್ ಮುಂದೆ ತಿಂಗಳು ಮಾತ್ರ ಟೈಮ್ ಇದೆ. ನಿನ್ ಭಾಗದಲ್ಲಿ ಜಾಸ್ತಿ ಧಾನ್ಯ ಬೆಳೆಯೋ ಹಾಗೆ ಅಭಿಭಾಗದಲ್ಲಿ ಕಮ್ಮಿ ಬೆಳೆಯೋ ಹಾಗೆ ನೋಡ್ಕೋ. ಇಲ್ಲ, ಅದ್ ಯಾವ್ದೋ ಸಿನಿಮಾ ತರ ಅಣ್ಣನ್ ಭಾಗದಲ್ಲಿ ಬೆಳೆದಿರೋದನ್ನ ನಿನ್ ಭಾಗದಲ್ಲಿ ಸೇರಿಸ್ಕೊಂಡ್ರಾಯ್ತು. ಏನೊಂದ್ ಮಾಡ್ತೀನಿ ಸರ್. ಏನ್ ಮಾಡಿದ್ರು ಸರಿ, ನೀನ್ ಹೊಲದ ಪೇಪರ್ ತಗೊಂಡೇ ಬೆಂಗಳೂರಿಗೆ ಬರಬೇಕು. ಇಲ್ಲಾಂದ್ರೆ ಗೊತ್ತಲ್ಲ, ರೋಡ್ ಮೇಲೆ ಇರ್ತೀರ. ಇದೇನ್ ಸರ್ ಆ ಅಭಿನ ಅಷ್ಟೆಲ್ಲ ಹೊಗಳ್ಬಿಟ್ರಿ? ನಿಮ್ ಶತ್ರುನೇ ಆಕಾಶದಲ್ಲಿ ಕೂರಿಸ್ಬಿಟ್ರಲ್ಲ ಸರ್. ನಾನೇನ್ ಕೂರ್ಸೋದು, ಆ ಅಭಿ ಆಲ್ರೆಡಿ ಆಕಾಶದಲ್ಲೇ ಇದ್ದಾನೆ. ಮತ್ತಂತವ್ರ ಜೊತೆ ಜಗಳ ಯಾಕೆ ಸರ್? ಚೆನ್ನಾಗಿ ಹೇಳದೆ, ಓಟ್ ಹಾಕ್ತಾರಲ್ಲ ಅಂತ ವೋಟರ್ಸ್ಗೆ ಒಳ್ಳೇದಾ ಮಾಡ್ತೀವಿ, ಇದು ಹಾಗೇನೆ. ಆ ಅಭಿ ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ನನ್ನ ನನ್ನ ಮಗನು ಹೊಡೆದು ತಪ್ಪು ಮಾಡಿಬಿಟ್ಟ, ಅವನ ಮೇಲೆ ಸೇಡ್ ತೀರ್ಸ್ಕೋಬೇಕು. ನಿಮ್ ಮಗಳ ಮದುವೆ ನಿಂತೋಗಿ ಕಷ್ಟಪಡೋದು ನೀವೇ. ಯೋಚನೆ ಮಾಡ್ಬೇಡ್ವೋ, ಅಭಿಗೆ ಹೇಗಿದ್ರು ಆ ಹೊಲದ ಮೇಲೆ ಆಸೆ ಇಲ್ಲ. ನಿಮ್ ಅಪ್ಪನ್ಗೋಸ್ಕರ ಪಂದ್ಯ ಕೊಪ್ಕೊಂಡಿದ್ದಾನೆ ಹೊರತು ಹೊಲಕ್ಕೋಸ್ಕರ ಅಲ್ಲ. ನೀನ್ ಅಭಿ ಹತ್ರ ಮಾತಾಡ್ದೆ ಅಂದ್ರೆ ಪಂದ್ಯ ಇಲ್ದೇನೆ ಅಖಿಲ್ಗೆ ಹೊಲ ಸಿಗುತ್ತೆ. ಆ MLA ಜೊತೆ ಸೇರಿ ನೀವಿಬ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೋದು, ಚೆನ್ನಾಗ್ ದುಡ್ಡು ಸಂಪಾದನೆ ಮಾಡ್ಬೋದು, ನಿನ್ ಮಗಳ ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ಬೋದು. ಅಭಿ ಇರುವಾಗ ಶ್ರಾವ್ಯ ಮದ್ವೆ ನಿಲ್ಲಲ್ಲ. ನಮ್ಗೆ ಆಸ್ತಿ ಇಲ್ಲ ಅಂದ್ರೆ ಅವ್ರು ಶ್ರಾವ್ಯನ ಯಾಕೆ ಮದ್ವೆ ಮಾಡ್ಕೋತಾರ? ಅದಕ್ಕೆ ಅವ್ರ ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟಿದ್ದು ನಮ್ ಆಸ್ತಿ ನೋಡಿ ಅಲ್ಲ, ಅಭಿನ ನೋಡಿ. ಅದಲ್ಲ ಇರು ಅಖಿಲ್, ಹೊಲ ಸಿಗದೆ ಇದ್ರೆ MLA ಹತ್ರ ಪ್ರಾಬ್ಲಮ್ ಅಂತ ಹೇಳಿದ್ರು ಪಾವನಿ ಅಕ್ಕ ಕೇಳ್ತಿಲ್ಲ. ಪ್ರಾಬ್ಲಮ್ ಅವ್ರದೇ ಆಗಿರುವಾಗ ನಮ್ಗೇನು? ಹೌದು, ಊರಿಯೋ ಗಾಯದ್ ನೋವು ಊರಿಗೌಡನ್ಗೆ ಏನ್ ಗೊತ್ತು ಅಂದಂಗೆ ಮಗಳ ಮದ್ವೆ ನಿಂತ ಹೋದ್ರೆ ಅವಾಗ ಗೊತ್ತಾಗತ್ತೆ ಇವ್ರಿಗೆ. ನಾಡಿ ನಿಂತ್ಕೋ ಅಖಿಲ್. ಏನ್ ಯೋಚಿಸ್ತಿದ್ದೀರಾ ರೀ? ಈ ಹೊಲನ ಹೇಗ್ ಕಾಪಾಡೋದು ಅಂತ. ಈ ಹೊಲನ ಹೊರದು ಡ್ಯಾಡಿಗೆ ಇಷ್ಟ ಇಲ್ಲ ರೀ. ಪಂದ್ಯದಲ್ಲಿ ನೀವೇ ಹೇಗಿದ್ರು ಗೆಲ್ತೀರಾ ಅಲ್ವೇನ್ರಿ? ನೀವೇ ಹೊಲನ ಉಳಿಸ್ಕೋತೀರಾ? ಡ್ಯಾಡಿ ಆಸೆ ನೆರವೇರುತ್ತೆ, ಆದ್ರೆ ಅಖಿಲ್ಗೆ ನೋವಾಗುತ್ತೆ. ನಮ್ಮ ಹತ್ರನೂ ಸ್ವಲ್ಪ ಹೊಲ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅದನ್ನು ಅಖಿಲ್ ಕೊಟ್ಬಿಡ್ತಾ ಇದ್ದೆ. ಈ ಹೊಲ ಡ್ಯಾಡಿ ಹತ್ರನೇ ಉಳ್ಕೊಳ್ತಾ ಇತ್ತು. ಕೊಡೋದನ್ ಬಿಟ್ಟು ಇನ್ನೇನು ಗೊತ್ತಿಲ್ವಾ ಈ ಮನುಷ್ಯನಿಗೆ? ಅವರಿಗೆ ಅಂತ ಏನು ಉಳಿಸ್ಕೊಳ್ಳಲ್ವಾ? ಹೊಲನ ಮಾರಬಾರ್ದು, ಅಖಿಲ್ಗೆ ನೋವಾಗಬಾರ್ದು. ಇವೆರಡು ನಡೆಯೋ ಮಾರ್ಗ ನೋಡ್ಬೇಕು ಹೊಸವ್ರೆ.
ಏನಣ್ಣ ಈ ಕಡೆ ಬಂದಿದ್ದು? ಡ್ಯಾಡಿ ಅಖಿಲಕ್ಕೆ ತಾನೆ ಹೊಲ ನೋಡ್ಕೊ ಅಂತ ಹೇಳಿದ್ದು. ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದ್ವಿ ಅಭಿ. ನಿನ್ನೇನೋ ಕೇಳಬೇಕು, ಇಲ್ಲ ಅಂದೆ ಕೊಡ್ತೀಯ? ಕೊಡೋದಕ್ಕೆ ನನ್ನ ಹತ್ರ ಏನು ಉಳಿದಿದೆ ಅಣ್ಣ? ಮಾತು ಕೊಡು ಅಭಿ. ಮಾತಾ? ಏನ್ ಮಾತು? ಅಖಿಲ್ ಈ ಹೊಲ ಬೇಕು ಅಂತ ಇದ್ದಾನೆ. ನಿನ್ ಜೊತೆ ಪಂದ್ಯದಲ್ಲಿ ಗೆಲ್ಲೋಕ್ಕಾಗಲ್ಲ, ನೀನೇ ಅಖಿಲ್ನ ಗೆಲ್ಲಿಸ್ಬೇಕು. ನಿನ್ಗಿಂತ ಅಖಿಲ್ ಜಾಸ್ತಿ ಬೆಳೆ ಬೆಳೆದಿದ್ದಾನೆ ಅಂತ ಅಪ್ಪನ ಹತ್ರ ಹೇಳ್ಬೇಕು. ಏನ್ ಅಖಿಲ್ ನೀನ್ ಹೇಳ್ತಿರೋದು? ನಾವ್ ಹೇಳಿದ ರೇಟ್ಗಿಂತ ಎರಡರಷ್ಟು ದುಡ್ಡು ಕೊಟ್ಟು ಹೊಲ ಕೊಂಡ್ಕೊಳ್ಳಕ್ಕೆ ಪಾರ್ಟಿ ರೆಡಿ ಇದಾರಣ್ಣ. ಶ್ರಾವ್ಯ ಮದ್ವೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬಹುದು. ಇಂತ ಒಳ್ಳೆ ಚಾನ್ಸ್ ಮತ್ತೆ ಸಿಗಲ್ಲ ಭಾವ. ನೀವೇನು ಯೋಚನೆ ಮಾಡಬೇಡಿ. ನಾನು ಶ್ರಾವ್ಯ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹೊಲ ಮಾರೋದಿಕ್ಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ. ನೀವೇನ್ ಮಾಡಿದ್ರು ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಶ್ರಾವ್ಯ ಮದ್ವೆ ಬಗ್ಗೆ ಅಭಿ ನೋಡ್ಕೋತಾನಂತ ಹೇಳಿದ್ನಲ್ಲ ರೀ, ನೀವ್ ಯಾಕೆ ಮತ್ತೆ ಮತ್ತೆ ಮನ್ಸ್ ಬದಲಾಯಿಸ್ತಿದ್ದೀರಾ? ಹೊಲ ಮಾರ್ಬೇಡಿ ಅಂತ ಅಭಿ ಹೇಳಿದ್ನಲ್ಲ ಅಣ್ಣ. ಆಗ್ಲೇ ವರ್ಮಾ ಅವ್ರು ಫೋನ್ ಮಾಡಿದ್ರು, ಅವರು ನಮ್ ಶ್ರಾವ್ಯ ಬಗ್ಗೆ ತುಂಬಾ ಹೊಗಳಿ ಮಾತಾಡಿದ್ರು. ಶ್ರಾವ್ಯ ಅವ್ರ ಸೊಸೆ ಆಗ್ತಾ ಇರೋದು ಅವ್ರ ಅದೃಷ್ಟ ಅಂತ ಹೇಳಿದ್ರು. ಭಾಸ್ಕರ್ ಬೀಗ್ರು ನಿನ್ಗ್ಯಾಕ್ ಫೋನ್ ಮಾಡಿದ್ರು ಅಭಿ? ಮದುಮಗಳ ತಂದೆ ದೊಡ್ಡೋನಾ ಇಲ್ಲ ನೀನಾ? ಅವರಿಗೆ ಇವರು ಮೊದಲೇ ಗೊತ್ತಲ್ವಾ ಚಿಕ್ಕಮ್ಮ? ಆ ಪರಿಚಯದಿಂದಾನೆ ಇವರಿಗೆ ಫೋನ್ ಮಾಡಿ ಹೇಳಿದ್ರು. ಅವ್ರು ಫೋನ್ ಮಾಡ್ಬಿಟ್ರೆ ಈ ವಿಷಯನ ಡೈರೆಕ್ಟ್ ಆಗಿ ನಿಮ್ ಬೇಗರಿಗೆ ಹೇಳಿ ಅಂತ ಇವ್ರು ಹೇಳ್ಬೋದಿತ್ತಲ್ಲ. ಯಾರಿಗೆ ಹೇಳಿದ್ರೆ ಏನ್ ಹಾರಿಕಾ? ಅಭಿ ಏನ್ ಬೇರೆ ಅವನ? ಶ್ರಾವ್ಯ ಸ್ವಂತ ತಂದೆ ಅಂತೂ ಅಲ್ವಲ್ಲ, ಅದಕ್ಕೆ ಪ್ರಾಣ ಕಾಪಾಡಿದಾರನ್ನೋ ಗ್ರಾಟಿಟ್ಯೂಡ್. ಆ ವರ್ಮಾಗಿರ್ಬೋದು, ಆದ್ರೆ ಇವರು ಕೂಡ ಭಾಸ್ಕರಣ್ಣನ ಗೌರವ ಕಾಪಾಡ್ಬೇಕಿತ್ತಲ್ವಾ? ಹೌದು ಅಭಿ, ನೀ ನನ್ನ ಹತ್ರ ಬಂದು ಬೀಗ್ರ ಹತ್ರ ಮಾತಾಡು ಅಂತ ಹೇಳ್ಬೇಕಾಗಿತ್ತು, ತಪ್ಪು ಮಾಡ್ಬಿಟ್ಟೆ. ಅಮ್ಮವ್ರೆ, ನೀವು ಕೇಳಿದ ವಸ್ತುಗಳೆಲ್ಲ ತಂದಿದ್ದೀನಿ. ಅಲ್ಲಿಡು ರಂಗಯ್ಯ. ಆಯ್ತು ಅಮ್ಮವ್ರೆ. ಅತ್ತೆ ಏನಿದು? ಅತ್ತೆ ಇನ್ನೇನಿರುತ್ತೆ, ನಾವು ಅಪರೂಪಕ್ಕೆ ಈ ಊರಿಗೆ ಬಂದಿದೀವಲ್ಲ, ನಿಮ್ಮ ಅತ್ತೆ ನಮ್ಗೆ ಹಬ್ಬದೂಟ ಮಾಡಿಸ್ತಾ ಇದ್ದಾಳೆ. ಹಬ್ಬದೂಟ ಅಲ್ಲ ಅದಕ್ಕೆ, ಹೊಲದಲ್ಲಿರೋ ಬೆಳಿಗ್ಗೆ ಹೊಸ ಮಡಿಕೆಯಲ್ಲಿ ಪೊಂಗಲ್ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಬೇಕು. ನಾನ್ಸೆನ್ಸ್! ಹೊಲಕ್ಕೆ ಮರಕ್ಕೆಲ್ಲ ನಾವು ಪೂಜೆ ಯಾಕೆ ಮಾಡ್ಬೇಕು ಆಂಟಿ? ಅದು ನಮ್ಮ ಆಚಾರ ಕಣೆ. ಅವತ್ತಿಂದನು ಈ ಕುಟುಂಬ ಈ ಊರು ಆ ಪೂಜೆ ಮಾಡ್ತಾ ಬಂದಿದೆ. ಈ ನಡುವೆ ನಾವು ಮಾಡಿರ್ಲಿಲ್ಲ, ಅದಕ್ಕೆ ಮನೇಲಿ ಇಷ್ಟೆಲ್ಲ ಜಗಳ ಆಗ್ತಿರೋದು. ಅದಕ್ಕೆ ಈ ಸಲ ನನ್ನ ಮೂವರು ಸೊಸಂದ್ರ ಹತ್ರ ನೈವೇದ್ಯ ಮಾಡಿಸ್ತೇನೆ. ಸಾರಿ ಅತ್ತೆ, ನಿಮಗಿರೋದು ಇಬ್ರು ಸೊಸೆಂದ್ರು,
ನಾನು ಪಾವನಿ ಅಕ್ಕ. ಮೂರನೇ ಸೊಸೆ ಎಲ್ಲಿಂದ ಬಂದ್ರು? ನನಗೆ ಮೂರು ಮಕ್ಕಳು ಮೂರು ಸೊಸೆ ಅಂದ್ರು. ನಾವಿಬ್ರೆ ಮಕ್ಕಳು ಅಂತ ಅಪ್ಪನೇ ಒಪ್ಕೊಂಡಿರೋವಾಗ ನೀನೇ ನಮ್ಮ ಮೂರನೇ ವ್ಯಕ್ತಿನ ಮಗ ಅಂತಿದ್ಯಾ? ಹೌದು ಅದಕ್ಕೆ ಭಾಸ್ಕರ್ ಅಖಿಲ್ ನೀನ್ ಹೆತ್ತ ಮಕ್ಕಳು. ಅಭಿ ಸಾಕಿರೋ ಮಗ, ಸ್ವಂತ ಮಗ ಹೇಗಾಗ್ತಾನೆ? ವಸು ನಿನ್ ಸ್ವಂತ ಸೊಸೆ ಹೇಗಾಗ್ತಾಳೆ? ಪೂಜೆಗೆ ವಸುನ ಸೇರಿಸೋದು ಸರಿಯಲ್ಲ. ನೀವು ಅವ್ರು ಹೇಳಿದನ್ನ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸತ್ತೆ. ನಮಗೆ ಇಬ್ರು ಮಕ್ಕಳು ಅಂತ ಅವರು ಹೇಳಲೇ ಇಲ್ಲ. ಒಬ್ಬನೇ ಮಗ, ಅದು ಅಭಿ ಅಂತ ಅವ್ರು ಹೇಳಿದ್ದು. ಅಂದ್ರೆ ನಾವು ನಿಮ್ ಮಕ್ಕಳು ಅಲ್ವಾ ಅಮ್ಮ? ಹೊಟ್ಟೆಯಲ್ಲಿ ಹುಟ್ಟೋರು ಮಾತ್ರ ಮಕ್ಕಳಲ್ಲ, ವಾತ್ಸಲ್ಯ ಹಂಚ್ಕೊಳ್ಳೋರು ಮಕ್ಕಳೇ. ನಿಮಗೆ ಸಂಬಂಧದ ಬೆಲೆನೆ ಗೊತ್ತಿಲ್ಲ, ಇನ್ ವಾತ್ಸಲ್ಯನ ಹೇಗ್ ಹಂಚ್ಕೋತೀರಾ? ಹಾಗಿದ್ರೆ ಅವ್ರ ಹತ್ರನ ಪೂಜೆ ಮಾಡಿಸಿ. ಯಾರಿಕ ಯಾಕೆ ನಾವ್ಯಾಕೆ ತಗ್ಗಬೇಕು? ಅಖಿಲ್, ನೀನು ಈ ಮನೆ ವಾರಸ್ದಾರ. ಈ ಮನೆ ಸಂಪ್ರದಾಯವಾಗಿ ಬಂದಿರೋ ಪೂಜೆ ಈ ಮನೆ ಸೊಸೆ ಆಗಿ ನಾನ್ ಮಾಡ್ತೀನಿ. ಆ ಮಡಕೆಲಿ ನಾನ್ ನೈವೇದ್ಯ ಮಾಡ್ತೀನಿ. ಯಾವತ್ತು ಇಲ್ದೇ ಇರೋದು ಈ ಮನೆಯಿಂದ ಮೂರ್ ಮಡಕೆ ಹೋಗ್ತಿದೆ. ಅದಕ್ಕೆ ಊರಲ್ಲಿ ಎಷ್ಟೊಂದು ಮನೆ ದಾಟಬೇಕು, ಎಷ್ಟೋ ಕಣ್ಣುಗಳು ನೋಡ್ತಿರ್ತವೆ, ಎಷ್ಟೋ ಬಾಯಿ ಕೇಳ್ತವೆ, ಎಷ್ಟು ಅಂತ ಉತ್ತರ ಕೊಡ್ತೀಯ? ಅದಕ್ಕೆ ಎಲ್ಲರಿಗೂ ನಾನೇ ಹೇಳ್ತೀನಿ. ಆ ಇನ್ನೊಂದ್ಸಲ ಯೋಚನೆ ಮಾಡು. ಅದಕ್ಕೆ ಈ ಸಲ ಹಾರಿಕ ಮಾತ್ರ ಮಡಕೆ ತಗೊಂಡು ಹೋಗ್ಲಿ, ಪಾವನಿ ವಸುಗೆ ಬೇಡ ಅಂತ ಹೇಳು. ನೀನೇ ಹಾರಿಕಾಗ್ ಹೇಳು. ಅದಕ್ಕೆ ಯಾರ್ ಹೇಳಿದ್ರು ನಾನ್ ಕೇಳಲ್ಲ. ನಡೆ ಅಖಿಲ್. ಅತ್ತೆ, ಬೇಕಾದ್ರೆ ನಾವಿಲ್ಲೇ ಇರ್ತೀವಿ. ಏನ್ ಬೇಕಾಗಿಲ್ಲ ವಸು, ಮಾವ ಮತ್ತೆ ನೀವು ಊರ್ ಜನರಿಗೆ ತಾನೇ ಉತ್ತರ ಕೊಡ್ಬೇಕು. ಮನೆ ಬೇರೆ ಆದಾಗ್ಲೇ ಇದು ಬೇರೆ ಆಗೋಯ್ತು ವಸ್ಸು. ಇವಾಗ ಕುಟುಂಬ ಬೇರೆ ಆಗಿದೆ ಅಂತ ಹೊಸದಾಗ ಹೇಳೋ ಅವಶ್ಯಕತೆ ಇಲ್ಲ. ಅಮ್ಮ, ನೀವು ಯಾರಿಗೂ ಏನು ಹೇಳಬೇಕಾಗಿಲ್ಲ, ಎಲ್ಲ ನಾನೇ ನೋಡ್ಕೊಳ್ತೀನಿ. ನೀವು ನಮ್ ಜೊತೆ ಬಂದ್ಬಿಡಿ ಅಮ್ಮ. ಅದ್ ಹೇಗಾಗತ್ತೆ ಅಭಿ, ನಾನು ಈ ಮನೆ ದೊಡ್ಡ ಮಗ, ಅಮ್ಮ ನಮ್ ಜೊತೆನೆ ಬರಬೇಕು. ನಾನು ಅಭಿ ವಸು ಜೊತೆನೆ ಬರ್ತೀನಿ ಭಾಸ್ಕರ್. ಬೇಡಮ್ಮ, ನಾನ್ಸೆನ್ಸ್. ನಮಗ್ ಬೇಕಾಗಿರೋ ಪ್ರೊವಿಷನ್ಸ್ ನ ಸೂಪರ್ ಮಾರ್ಕೆಟ್ ಇಂದ ತರಿಸ್ತೀವಿ. ಯಾರು ಹೇಳಿದ ಅಖಿಲ್? ನಾವು ಹುಟ್ಟದಾಗಿಂದ ಇಲ್ಲಿವರೆಗೂ ನಾವು ತಿಂತಾರ ಊಟ ನಮ್ಮ ಹೊಲದಲ್ಲೇ ಬೆಳೆದಿದ್ದು.
ಅಕ್ಕಿ ಬೇಳೆ ತರಕಾರಿ ಎಲ್ಲಾನು ಕೂಡ ನಮ್ಮ ಹೊಲದಲ್ಲೇ ಬೆಳೀತಾ ಇರೋದು. ನಾವು ಆಚೆ ಎಲ್ಲೂ ತಗೊಳ್ತಾ ಇಲ್ಲ. ನಿಜನಾ ಅಮ್ಮ? ಇಷ್ಟು ದಿನ ನಮ್ಮ ಹೊಲದಲ್ಲಿ ಬೆಳೆದಿರೋದೇ ನಾವು ತಿಂತಿದ್ವಾ? ಹೌದು ಭಾಸ್ಕರ್, ಅಭಿ ಹೇಳಿದ್ದು ಅಕ್ಷರಶಃ ಸತ್ಯ. ನಮಗೆ ವರ್ಷಕ್ಕಾಗೋಷ್ಟು ಕಾಳುಗಳು ನಮಗೆ ಈ ಹೊಲದಿಂದನೇ ಬರ್ತಿರೋದು. ಆಗಿಂದಾಗ್ಲೇ ನಮ್ಗೆ ಹೊಲದಲ್ಲಿ ಬೆಳೆದಿರೋ ತರಕಾರಿಗಳನ್ನ ಮನೆಗೆ ಕಳಿಸ್ಕೊಡ್ತಾರೆ. ನಿಜನೇ ಕಣೋ, ಇಷ್ಟು ದಿನ ನಮ್ಗೆ ಅನ್ನ ಹಾಕಿರೋದು ನಮ್ಮ ಹೊಲನೇ. ಜಾಸ್ತಿ ಔಷಧಿ ಹಾಕ್ತೆ, ನಾಟಿ ಗೊಬ್ಬರ ಹಾಕಿ ಬೆಳೆಸಿರೋ ಕಾಳು ತರಕಾರಿನೇ ನಾವು ತಿಂತಿರೋದು. ನಮ್ಮ ಆರೋಗ್ಯಕ್ಕೆ ಕಾರಣ ನಮ್ಮ ಹೊಲನೇ. ಅಂತ ಒಂದು ಹೊಲನ ಮಾರ್ಬೇಕು ಅಂತ ಅಂದ್ಕೊಂಡಿದೀರ ನೀವು? ನಮ್ಮ ಹೊಟ್ಟೆ ತುಂಬಿಸ್ತಾ ಇರೋ ಭೂಮಿ ತಾಯಿನ ನೀವು ಮಾರ್ಬೇಕು ಅಂದ್ಕೊಂಡಿದೀರ? ಅದೆಷ್ಟು ತಪ್ಪು ಅಂತ ಈಗಲಾದ್ರೂ ನಿಮ್ಗೆ ಗೊತ್ತಾಯ್ತಾ? ಇವ್ರೇನು ತುಂಬಾ ಫೀಲ್ ಆಗ್ತಿದ್ದಾರೆ, ಅಪ್ಪಿ ತಪ್ಪಿ ಬೇಡ ಅಂದ್ಬಿಡ್ತಾರ? ನಾವಿಲ್ಲಿ ಬಂದಿರೋದು ಪೂಜೆ ಮಾಡೋದಕ್ಕೆ, ಹೊಲದ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಲ್ಲ. ಸುಡ್ತಾ ಇದೆ, ಬೇಗ ಮಾಡೋಣ ಬನ್ನಿ. ಅಯ್ಯಯ್ಯೋ, ಜಾಸ್ತಿ ಮಾತಾಡ್ಬಿಟ್ನ. ದೊಡ್ಡನು ಚಿಕ್ಕನು ಹೊಲ ಮಾರದೇ ಇದ್ರೆ ನನಗೆ ಕಮಿಷನ್ ಬರಲ್ವಲ್ಲ. ಹೌದೌದು, ಬಿಸಿಲು ಏರಕ್ ಮುಂಚೆ ಅಡಿಗೆ ಮಾಡಿ ನೈವೇದ್ಯ ಮಾಡ್ಬೇಕು. ಬೇಗ ಬೇಗ ಶುರು ಮಾಡಿ. ಮೂರು ಒಲೆಯಲ್ಲಿ ನೈವೇದ್ಯ ಮಾಡ್ತಾರ ಜಯಂತಿ? ನಿಮ್ಗೇನ್ ಪ್ರಾಬ್ಲಮ್? ನೀವ್ ಯಾರು ಅಷ್ಟಕ್ಕೂ? ನಿಮ್ಗೆ ಏನ್ ಕೆಲ್ಸ? ಹಾರಿಕಾ, ಅವ್ರ ವಯಸ್ಸಿಗಾದ್ರೂ ಮರ್ಯಾದೆ ಕೊಡು. ನಿನಗೆ ಅವ್ರಿಗೆ ಉತ್ತರ ಕೊಡಕ್ ಬರದೇ ಇದ್ರೆ ಸೈಲೆಂಟ್ ಆಗಿರೋ. ಆಕ್ಚುಲಿ ಹಾರಿಕಾ, ಚಿಕ್ಕ ಹುಡ್ಗಿ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಡ್ಲೋ, ಅದಕ್ಕೆ ಕ್ಷಮಿಸ್ಬಿಡಿ. ಅದು ಪದ್ಧತಿ ಅಲ್ಲ, ಆದ್ರೆ ನಮ್ ಪರಿಸ್ಥಿತಿ ಹಾಗಿದ್ಯಮ್ಮ. ದೊಡ್ಡವರು ಅರ್ಥ ಮಾಡ್ಕೊಳ್ಳಿ ದೊಡ್ಡಮ್ಮ, ಅಮ್ಮನಿಗೆ ಮುಜುಗರ ತರ್ಸಕ್ ಹೋಗ್ಬೇಡಿ. ಸರಿ, ಮಾಡ್ಕೊಳ್ಳಿ, ನಡೀರಿ. ನಡೀರಿ ನಡೀರಿ. ಕಾಫಿ ಹೊಡಿಯೋದನ್ನ ನಿನ್ನ ನೋಡ್ ಕಲಿಬೇಕು ಕಣೆ ಎಲ್ರು. ಹಾರಿಕಾ, ದಟ್ ಇಸ್ ಹಾರಿಕಾ. ಜಯಂತಿ, ಅಲ್ಲಿ ತುಂಬಾ ಕೆಲ್ಸ ಇದೆ, ನಡಿ ಹೋಗೋಣ. ಅಯ್ಯೋ ಅಕ್ಕ, ಪೂಜೆಗೆ ಇಟ್ಟಿರೋ ಪೊಂಗಲ್ ಅಲ್ಲಿ ಅದನ್ನ ಯಾಕೆ ಹಾಕ್ತೆ ಅಕ್ಕ? ಅಯ್ಯೋ ಮರ್ತೆ ಹೋದೆ ವಸು, ಈಗ್ಲೇ ತೆಗೆದು ಬಿಡ್ತೀನಿ. ಅಕ್ಕ ಸ್ವಲ್ಪ ನೋಡ್ಕೊಂಡು ಪೊಂಗಲ್ ಮಾಡಿ, ಹೇಗಂದ್ರೆ ಹಾಗೆ ಮಾಡ್ಬೇಡಿ, ಏನಂದ್ರೆ ಅದನ್ನ ಹಾಕ್ಬೇಡಿ. ನಾನು ಹೇಗಾದ್ರೂ ಮಾಡ್ತೀನಿ, ನಿಂಗೇನ್ ಹಾರಿಕಾ? ನಿಮ್ ನೋಡಿ ಇವಳು ಕಾಪಿ ಮಾಡ್ತಾ ಇದ್ದಾಳಲ್ಲ, ನೀವು ತಪ್ಪು ಮಾಡಿದ್ರೆ ಇವಳು ತಪ್ಪು ಮಾಡ್ತಾಳೆ. ಹಾರಿಕಾ, ನಿಮ್ಮಅಮ್ಮ ಫೋನ್ ಮಾಡ್ತಿದ್ದಾಳೆ. ಹಲೋ ಮಾಮ್, ಹೇಗಿದ್ಯಾ? ಟ್ರಿಪ್ ಹೇಗಾಯ್ತು? ಚೆನ್ನಾಗಾಯ್ತಾ? ವಸು ಪಾವನಿ ಆಯ್ತಾ? ಆಯ್ತು ಅತ್ತೆ. ಟೈಮ್ ಇಲ್ಲ, ಬೇಗ ನೈವೇದ್ಯ ಮಾಡ್ಬೇಕು. ತಗೊಂಡ್ ಬರ್ತೀವಿ ಅತ್ತೆ. ಹಾರಿಕಾ ಬೇಗ ಬಾ, ಫಸ್ಟ್ ನಾವೇ ನೈವೇದ್ಯ ಮಾಡ್ಬೇಕು. ಈಗ್ಲೇ ಬಂದೆ ಅಖಿಲ್, ಆಮೇಲೆ ಮಾತಾಡ್ತೀನಿ ಮಾಮ್. ಏನಾಯ್ತು? ಪೊಂಗಲ್ ಸೀದ್ ಹೋಗಿದೆ. ಸ್ವಲ್ಪ ನೋಡ್ಕೊಳಕಾಗಿಲ್ವಾ? ನೋಡ್ಕೊಂತ ನೀನ್ ನಂಗೆ ಹೇಳಿದ್ಯಾ? ನಾನ್ ಹೇಳಿದ್ರೆ ಮಾತ್ರ ಮಾಡ್ತೀಯಾ? ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇಲ್ಲ ಅಂದ್ರೆ ಹೀಗೆ ಆಗೋದು. ಇವಾಗ ಏನ್ ಮಾಡೋದಮ್ಮ?
ಇನ್ನೊಂದು ಸಲ ಈ ಪೊಂಗಲ್ ಮಾಡೋ ಅಷ್ಟು ತಾಳ್ಮೆ ನಂಗಿಲ್ಲ ಅಖಿಲ್. ಅಷ್ಟ್ ಟೈಮು ಇಲ್ಲ ಬಿಡೆ. ವಸು ಪಾವನಿ ನೀವ್ ತಗೊಂಡ್ ಬನ್ನಿ. ಏನು ಅಂದ್ರೆ ನೀವು ಬುಟ್ಟಿ ತಗೊಂಡ್ಬನ್ನಿ. ನೀನೇ ಬುಟ್ಟಿ ತಗೊಂಡ್ ಬಾ, ನಾನ್ ಪೊಂಗಲ್ ತಗೊಂಡ್ ಬರ್ತೇನೆ. ಅಕ್ಕ ಹಾರಿಕಾ, ನೀವು ಇದನ್ನ ಹಿಡ್ಕೊಳ್ಳಿ, ಮೂವರು ಸೇರಿ ತಗೊಂಡು ಹೋಗೋಣ. ಹೋಗಿ ಹೋಗು ಹೋಗಿ. ಕರುಣಾಮಯಿ, ಈ ಮನ್ಸಲ್ಲಿ ಏನಾದ್ರೂ ತೀರ್ದೆ ಇರೋ ಕೋರಿಕೆ ಇದ್ರೆ ಬೇಡ್ಕೊಳ್ಳಿ, ತಾಯಿ ತೀರಿಸ್ತಾಳೆ. ಮನ್ಸಲ್ಲಿ ಬೇಡ್ಕೊಂಡ್ರೆ ಸಾಕಾ, ಇಲ್ಲ ಎಲ್ರಿಗೂ ಕೇಳಿಸೋ ಹಾಗೆ ಮೈಕಲ್ ಹೇಳ್ಬೇಕಾ? ಕೋರಿಕೆ ಒಳ್ಳೇದಾದ್ರೆ ನೀವ್ ಹೇಗ್ ಕೇಳ್ಕೊಂಡ್ರು ಒಳ್ಳೇದೆ. ನಿನ್ ನಿಜವಾಗ್ಲೂ ಶಕ್ತಿ ಇರೋ ದೇವತೆನೆ ಆದ್ರೆ ಹೊಲ ನಮ್ಗೆ ಬರ್ಬೇಕು. ಅಭಿಭಾವ ವಸ್ತು ಅಕ್ಕ ನಾಶ ಆಗೋಗ್ಬೇಕು. ಪಾವನಿ ಅಕ್ಕ ಭಾಸ್ಕರ್ ಭವ ಹಾಳಾಗ್ ಹೋಗ್ಬೇಕು. ನಾನು ಮತ್ತೆ ಅಖಿಲ್ ಮಾತ್ರ ಹ್ಯಾಪಿ ಆಗಿರ್ಬೇಕು. ನಿನ್ ಕೈಲಾದ್ರೆ ನನ್ ಕೋರಿಕೆ ತೀರ್ಸು. ಅಮ್ಮ, ನನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬೇಗ ಸ್ಟಾರ್ಟ್ ಆಗ್ಬೇಕು. ನಾನ್ ಕೋಟಿ ಸಂಪಾದನೆ ಮಾಡ್ಬೇಕು, ನಂಬರ್ ಒನ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು. ತಾಯಿ, ಅವ್ರ ಆರೋಗ್ಯ ಚೆನ್ನಾಗಿಲ್ಲ, ಅವ್ರಿಗೆ ಮನಃಶಾಂತಿ ಕೊಡು. ಇಷ್ಟು ದಿನ ಮಕ್ಕಳ ಮೇಲಿರೋ ಮಮಕಾರದಿಂದ ಅವರಿಂದ ನನ್ನ ದೂರ ಇದ್ಬಿಟ್ಟೆ. ಇನ್ಮೇಲಾದ್ರೂ ಅವರು ನಾನು ಒಟ್ಟಿಗೆ ಇರೋ ಹಾಗೆ ಮಾಡಮ್ಮ. ನಮ್ಮವ್ರ ಮನ್ಸನ್ನ ಬದಲಾಯಿಸಮ್ಮ, ಅವರನ್ನ ಒಳ್ಳೆಯವರನ್ನಾಗಿ ಮಾಡು, ಅವ್ರಿಗೆ ಸ್ವಲ್ಪ ಜ್ಞಾನ ಕರುಣಿಸು. ನಾನು ತಪ್ಪು ಮಾಡ್ತಿದ್ದೀನೋ ಸರಿ ಮಾಡ್ತಿದ್ದೀನೋ ನಂಗೆ ಗೊತ್ತಿಲ್ಲಮ್ಮ. ಶ್ರಾವ್ಯ ಮದುವೆ ಯಾವುದೇ ಅಡಚಣೆ ಇಲ್ಲದೆ ಇರೋ ಹಾಗೆ ನೆರವೇರಿಸಮ್ಮ. ಅವಾಗ ಯಾವಾಗೋ ನನ್ನ ಗಂಡನ ಸಾಯಿಸ್ಬಿಟ್ಟೆ, ಮತ್ತೆ ನಂಗೆ ಎರಡನೇ ಮದುವೆ ಮಾಡಿಸೋದೇ ಮರೆತ್ಬಿಟ್ಟೆ. ಹೆಸ್ರಿಗೆ ನಾನು ಸುಮಂಗಲಿನೆ, ಆದ್ರೆ ಎಲ್ಲಾ ವಿಷಯದಲ್ಲೂ ನಾನು ಅಮಂಗಲಿನೇ. ಜೋಡಿ ಇಲ್ದೆ ನಾನು ಸಾಯ್ತಾ ಇದ್ದೀನಿ. ಬೇಗ ನಂಗೆ ಎರಡನೇ ಮದ್ವೆ ಮಾಡ್ಸಮ್ಮ. ನನ್ನ ಕುಟುಂಬ ಎಲ್ಲ ಒಟ್ಟಾಗಿರ್ಬೇಕು, ಎಲ್ರೂ ಜೊತೆಗಿರ್ಬೇಕು, ಡ್ಯಾಡಿ ಅಮ್ಮ ಸಂತೋಷವಾಗಿರ್ಬೇಕು. ನನಗಂತೂ ಯಾವ ಬೇಡಿಕೆನೂ ಇಲ್ಲ ಅಮ್ಮ, ಅವ್ರ ಮನ್ಸಲ್ಲಿ ಏನಿದೆಯೋ ಅದ್ ನೆರವೇರಿದ್ರೆ ಸಾಕು. ಆ, ಇಲ್ಲಿಗೆ ಪೂಜೆ ಮುಗೀತು, ಪ್ರಸಾದ ತಗೊಂಡು ಹೋಗಿ. ನಿಮ್ಮೆಲ್ಲರ ಕೋರಿಕೆಯನ್ನು ಆ ತಾಯಿ ಕೇಳಿಸ್ಕೊಂಡಿದ್ದಾಳೆ. ನೀವೆಲ್ಲ ಒಟ್ಟಾಗಿರ್ಬೇಕು ಅಂತ ಕೇಳ್ಕೊಂಡ್ರಲ್ಲ, ಅದು ನೆರವೇರೋ ಹಾಗೆ ಕಾಣ್ತಿಲ್ಲ. ಹಳೆ ಲೀಡರ್ ತಲೆ ತಗ್ಸಿ ಫ್ಯಾಕ್ಟ್ರಿನ ಕಾಪಾಡಿದ್ದಕ್ಕೆ ಅದೇ ಫ್ಯಾಕ್ಟ್ರಿಯಿಂದ ನಮ್ಮನ್ನ ನೀವು ಹೊರಗೆ ಹಾಕ್ತೀರಾ ಅಂತ ಪಾಪ ಹೊಸವರಿಗೆ ಗೊತ್ತಿಲ್ಲ. ಅವರು ಗೊತ್ತಿರೋದು ಒಂದೇ, ನನಗೋಸ್ಕರ ಅವಮಾನನ ಸಹಿಸೋದು
ನನಗೋಸ್ಕರ ನಿಮ್ಮನ್ನ ಸಹಿಸ್ಕೊಳ್ಳೋದು. ನಾವೆಲ್ಲರೂ ಸೇರಿ ಜೊತೆಯಲ್ಲೇ ಇರಬೇಕನ್ನೋ ಆಸೆಗೋಸ್ಕರ ಅವರು ತಲೆ ಬಾಗೋದು. ಅವರು ನಿಮ್ಮಿಂದ ದೂರ ಇರೋದು ನನಗೋಸ್ಕರ. ನಿಮಗೆ ದುಡ್ಡು ಆಸ್ತಿ ಬೇಕು, ಅವ್ರಿಗೆ ನಾನು ನನ್ನವರಾದ ನೀವು ಬೇಕು. ಅದು ನಿಮಗೆ ಗೊತ್ತಾಗೋ ದಿನ ಅವ್ರು ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹೊಸವ್ರೆ, ನಿಮ್ಮ ಅಭಿಮಾನಕ್ಕೆ, ಅವ್ರು ಕೊಟ್ಟಿರೋ ಬಹುಮಾನಕ್ಕೆ ನಾನು ತಲೆ ತಗ್ಗಿಸ್ತಾ ಇದ್ದೀನಿ. ಇವರ ಅಜ್ಞಾನಕ್ಕೆ ನನಗೆ ಸಂಕಟ ಆಗ್ತಾ ಇದೆ, ನನ್ನ ಕ್ಷಮಿಸ್ಬೇಡಿ. ಬನ್ನಿ ಇಲ್ಲಿಂದ ಹೋಗೋಣ.